ಮಂಡ್ಯದ ಜಾಮಿಯಾ ಮಸೀದಿ ಬಗ್ಗೆ ಸಿಟಿ ರವಿ ಸ್ಫೋಟಕ ಮಾತು ದೇಗುಲವೋ ಮಸೀದಿಯೋ ಬಿಜೆಪಿ ನಾಯಕ ಹಾಕಿದ ಸವಾಲೇನು ಸಿಟ್ಟು ಮುಂದೆ ಮೋದಿ ಮೋದಿ ಎಂಬ ಕೂಗು ಬನಶಂಕರಿ ಜಾತ್ರೆಯಲ್ಲಿ ಮುಜುಗರಕ್ಕೀಡಾದ ಟಗರು ಉತ್ತರಾಖಂಡದಲ್ಲಿ ಬಾಯಿ ಬಿಡ್ತಿದ್ಯಾ ಭೂಮಿ ಇದೆಲ್ಲವನ್ನ ನೋಡೋಣ ಸಮಗ್ರ ನ್ಯೂಸ್ ಟಾಪ್ 9 ನಲ್ಲಿ ನಾವು ಮುಸ್ಲಿಮಾನರ ತಂಟೆಗೆ ಹೋಗೋದಿಲ್ಲ ದೇಗುಲವನ್ನ ಅತಿಕ್ರಮಣ ಮಾಡಿದ್ರೆ ಯಾವುದೇ ಕಾರಣಕ್ಕೂ ಬಿಡಲ ಅಂತ ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಸಿಟಿ ರವಿ ಹೇಳಿದ್ದಾರೆ ಮಂಡ್ಯದಲ್ಲಿ ಮಾತನಾಡಿದ ಅವರು ಟಿಪ್ಪುವನ್ನ ಓಲೈಸುವ ಜನರು ಮಂಡ್ಯಕ್ಕೆ ಬಂದು ಕೊಡುಗೆ ತೋರಿಸಲಿ ಮೂಡಲಬಾಗಿಲು ಆಂಜನೇಯ ದೇವಾಲಯ ಅಂತ ನಾವು ಹೇಳ್ತೀವಿ ಅವರು ದೇವಾಲಯವಲ್ಲ ಜಾಮಿಯಾ ಮಸೀದಿ ಅಂತ ಹೇಳ್ತಾರೆ ವಿವಾದ ಸಂಬಂಧ ಸತ್ಯಶೋಧನಾ ಸಮಿತಿ ರಚನೆ ಆಗಲಿ ಅಂತ ಸಿಟಿ ರವಿ ಒತ್ತಾಯಿಸಿದ್ದಾರೆ ಶ್ರೀರಂಗಪಟ್ಟಣ ಜಾಮಿಯಾ ಮಸೀದಿಯಲ್ಲಿ ದೇಗುಲದ ಕುರುಹು ಇಲ್ಲದೆ ಹೋದ್ರೆ ಬೇಷರತ್ ಕ್ಷಮೆ ಕೇಳ್ತೀವಿ ಅಂತ ಸಿಟಿ ರವಿ ಸವಾಲು ಹಾಕಿದ್ದಾರೆ ಗುರುಹುಗಳಿದ್ರೆ ಟಿಪ್ಪು ತಂದೆ ತಪ್ಪು ಮಾಡಿದ್ದಾರೆಂದು ಅವರು ಕ್ಷಮೆ ಕೇಳಲಿ ಆಗ ವಾಪಸ್ ಹಿಂದೂಗಳಿಗೆ ಒಪ್ಪಿಸ್ತಾರ ಅಂತ ಸಿಟಿ ರವಿ ಪ್ರಶ್ನಿಸಿದ್ದಾರೆ ಅದು ದೇವಾಲಯ ಅಂತ ಗೊತ್ತಾದ್ರೆ ಸಾಷ್ಟಾಂಗ ನಮಸ್ಕಾರ ಹಾಕ್ತೀನಿ ಅಕಸ್ಮಾತ್ ದೇವಾಲಯವೆಂದು ಗೊತ್ತಾದ್ರೆ ಆಂಜನೇಯ ಮೂರ್ತಿ ಇರಬೇಕು ಹನುಮ ಜಯಂತಿ ಆಗುವವರೆಗೂ ನಮ್ಮ ಹೋರಾಟ ನಿಲ್ಲಲ್ಲ ಅಂತ ಸಿಟಿ ರವಿ ಹೇಳಿದ್ದಾರೆ ಬಾಗಲಕೋಟೆಯಲ್ಲಿ ನಿನ್ನೆ ಪ್ರತಿಪಕ್ಷ ನಾಯಕ ಸಿದ್ದರಾಮಯ್ಯ ಬನಶಂಕರಿ ದೇವಿ ಜಾತ್ರೆ ಹಾಗೂ ಮಹಾರಥೋತ್ಸವದಲ್ಲಿ ಪಾಲ್ಗೊಂಡರು ಸಿದ್ದರಾಮಯ್ಯ ರಥೋತ್ಸವಕ್ಕೆ ಚಾಲನೆ ನೀಡುವ ವೇಳೆ ಜನ ಮೋದಿ ಮೋದಿ ಎಂಬ ಕೂಗು ಹಾಕಿದ್ದಾರೆ ರಥೋತ್ಸವಕ್ಕೆ ಚಾಲನೆ ಕೊಟ್ಟು ವೇದಿಕೆಯಿಂದ ಇಳಿಯುವಾಗಲೂ ಮೋದಿ ಮೋದಿ ಅಂತ ಜೈಕಾರ ಹಾಕಿದ್ರು ಇದರಿಂದ ಸಿದ್ದರಾಮಯ್ಯ ಎಲಕ್ಷಣ ಮುಜುಗರಕ್ಕೊಳಗಾದ್ರು ಮೋದಿ ಮೋದಿ ಎಂದು ಕೂಗಿದ ಯುವಕರ ವಿರುದ್ಧ ಸಿದ್ದರಾಮಯ್ಯ ಬೆಂಬಲಿಗರು ಗರಮಾದ ಪ್ರಸಂಗವೂ ನಡೆಯಿತು ವರಿಷ್ಠರ ಸೂಚನೆಯನ್ನ ಸಿಎಂ ಪಾಲಿಸುತ್ತಿಲ್ಲವೆಂಬ ಯತ್ನಾಳ್ ಹೇಳಿಕೆ ಕುರಿತು ಪ್ರಹ್ಲಾದ್ ಜೋಶಿ ಪ್ರತಿಕ್ರಿಯಿಸಿದ್ದಾರೆ ಯಾರು ಯಾರಿಗೆ ಏನು ಸೂಚನೆ ಕೊಟ್ಟಿದ್ದಾರೆಂದು ನನಗೆ ಗೊತ್ತಿಲ್ಲ ಸಿಎಂ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರ ಮಧ್ಯೆ ಮಾತುಕತೆ ನಡೆದಿರುತ್ತೆ ಇದರ ಬಗ್ಗೆ ನಾನು ಯಾವುದೇ ಪ್ರತಿಕ್ರಿಯೆ ಕೊಡುವುದಿಲ್ಲ ಅಂತ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ ಬೊಮ್ಮನಹಳ್ಳಿ ಬಿಜೆಪಿ ಶಾಸಕ ಸತೀಶ್ ರೆಡ್ಡಿ ಬಗ್ಗೆ ಅವಹೇಳನ ಆರೋಪ ಕುರಿತಂತೆ ಅಖಿಲ ಕರ್ನಾಟಕ ಉಮಾಪತಿ ಅಭಿಮಾನಿಗಳ ಸಂಘದ ವಿರುದ್ಧ ಎಫ್ಐಆರ್ ದಾಖಲಿಸಲಾಗಿದೆ ಇನ್ಸ್ಟಾಗ್ರಾಂನಲ್ಲಿ ಅವಹೇಳನಕಾರಿ ವಿಡಿಯೋ ಅಪ್ಲೋಡ್ ಆರೋಪದಲ್ಲಿ ಚೇತನ್ ಗೌಡ ಮಂಜು ದರ್ಶನ್ ಎಂಬುವರ ವಿರುದ್ಧ ಎಫ್ಐಆರ್ ದಾಖಲಿಸಲಾಗಿದೆ ಸತೀಶ್ ರೆಡ್ಡಿ ವಿರುದ್ಧ ಸಂದರ್ಶನ ವಿಡಿಯೋ ಎಡಿಟ್ ಮಾಡಿ ಹರಿಬಿಟ್ಟಿರುವ ಆರೋಪ ಕೇಳಿಬಂದಿದ್ದು ಬಂಡೆಪಾಳ್ಯ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಕೆಪಿಸಿಸಿ ಕಚೇರಿಯಲ್ಲಿ ಹೈಡ್ರಾಮಾ ನಡೆದಿದೆ ಕೆಜಿಎಫ್ ಬಾಬುರನ್ನ ಕಾಂಗ್ರೆಸ್ ಪಕ್ಷದಿಂದ ಅಮಾನತು ಮಾಡಲಾಗಿದೆ ಕಾಂಗ್ರೆಸ್ನವರು ಓವರ್ ಕಾನ್ಫಿಡೆನ್ಸ್ ನಲ್ಲಿ ಇದ್ದಾರೆ ಅಂತ ಬಾಬು ಕಿಡಿಕಾರಿದ್ದಾರೆ ಹಿಂಗೆ ಆದ್ರೆ ಕಾಂಗ್ರೆಸ್ 80 ಸೀಟು ಸಹ ಬರಲ್ಲ ಎಂದಿದ್ರು 80 ಸೀಟು ಸಹ ಬರಲ್ಲ ಎಂದಿದ್ದ ಕೆಜಿಎಫ್ ಬಾಬು ಮಾತಿಗೆ ಕೆರಳಿ ಕೆಂಡವಾದ ಕಾಂಗ್ರೆಸ್ ನಾಯಕರು ಪಕ್ಷದಿಂದ ಕೆಜಿಎಫ್ ಬಾಬು ಅಮಾನತು ಮಾಡಿದ್ದಾರೆ ಕೆಜಿಎಫ್ ಬಾಬು ನಡೆಯಿಂದ ಕಾಂಗ್ರೆಸ್ ಪಕ್ಷಕ್ಕೆ ಹಿನ್ನಡೆ ಆಗ್ತಿದೆ ಈ ಹಿಂದೆ 3 ಬಾರಿ ಶೋಕಾಸ್ ನೋಟಿಸ್ಗೆ ಉತ್ತರವನ್ನ ನೀಡಿರಲಿಲ್ಲ ಹೀಗಾಗಿ ಅಮಾನತುಗೊಳಿಸಿದ್ದೇವೆ ಅಂತ ಕೆಪಿಸಿಸಿ ಶಿಸ್ತು ಸಮಿತಿ ಹೇಳಿದೆ ಉತ್ತರಾಖಂಡದ ಜೋಶಿ ಮಠದಲ್ಲಿ ಹಿಂದೆಂದು ಕಾಣದ ಆತಂಕ ಆವರಿಸಿದೆ ಹಿಮಾಲಯದ ಹೆಬ್ಬಾಗಿಲು ಜೋಶಿ ಮಠದಲ್ಲಿ ಭೂಮಿಯೇ ಬಾಯಿ ತೆರೆದು ನಿಂತಿದೆ ಅಲ್ಲೇ ಬದುಕಿ ಬಾಳಿರುವ ಸಾವಿರಾರು ಕುಟುಂಬಗಳು ಭೀತಿಗೆ ಸಿಲುಕಿವೆ ಮನೆಗಳ ಜೊತೆಗೆ ಕೃಷಿ ಭೂಮಿಯೂ ಬಾಯಿ ತೆರೆಯುತ್ತಿದೆ ಹಲವೆಡೆ ಗದ್ದೆಗಳು 1 ಅಡಿಯಷ್ಟು ಅಗಲವಾಗಿ ಬಿರುಕು ಉಂಟಾಗಿದೆ ಕಳೆದ ಡಿಸೆಂಬರ್ ತಿಂಗಳಿನಲ್ಲಿ ಆರಂಭವಾಗಿದ್ದ ಭೂಕುಸಿತ ಇನ್ನೂ ನಿಂತಿಲ್ಲ ಜೋಶಿ ಮಠದ ಮನೋಹರ್ ಬಾಗ್ ವಾರ್ಡ್ ಗಾಂಧಿ ವಾರ್ಡ್ ಮತ್ತು ಸಿಂದರ್ ವಾರ್ಡ್ಗಳಲ್ಲಿ ಮನೆಗಳು ಬಿರುಕು ಬಿಟ್ಟಿವೆ ಉತ್ತರಾಖಂಡದ ಜೋಶಿಮಠ ಪಟ್ಟಣದಲ್ಲಿ ಸುಮಾರು 2000 ಮನೆಗಳಿವೆ ಈವರೆಗೆ 581 ಮನೆಗಳು ಭೂಕುಸಿತದಿಂದ ಬಿರುಕು ಬಿಟ್ಟಿವೆ ಹಲವು ಮನೆಗಳಲ್ಲಿ ಏಕಾಏಕಿ ದೊಡ್ಡ ಬಿರುಕುಗಳು ಕಾಣಿಸಿಕೊಂಡಿದ್ದು ಜನರಲ್ಲಿ ಆತಂಕ ತಂದೊಡ್ಡಿದೆ ರಾತ್ರಿ ಕಾಲೋನಿ ಹಿಂಭಾಗದ ಗುಡ್ಡದಿಂದ ಇದ್ದಕ್ಕಿದ್ದಂತೆ ನೀರು ಸೋರಲು ಪ್ರಾರಂಭಿಸಿದೆ ಬದ್ರಿನಾಥ್ಗೆ ತೆರಳುವ ಹೆದ್ದಾರಿಯಲ್ಲೂ ದೊಡ್ಡದಾದ ಬಿರುಕು ಕಾಣಿಸಿಕೊಂಡಿದೆ ಜೊತೆಗೆ ಐಟಿಬಿಪಿ ಅರೆಸೇನೆ ಪ್ರಧಾನ ಕಚೇರಿ ಇರುವ ಪ್ರದೇಶದಲ್ಲೂ ಭೂಕುಸಿತ ಸಂಭವಿಸುತ್ತಿದೆ ಭೂಕುಸಿತದಿಂದ ಜ್ಯೋತಿಶ್ವರ ದೇವಸ್ಥಾನದ ಆವರಣದಲ್ಲಿ ಬಿರುಕು ಉಂಟಾಗಿದೆ ಬಹುಮಹಡಿ ಹೋಟೆಲ್ ಮೌಂಟ್ ವ್ಯೂ ಮತ್ತು ಮಲಾರಿ ಇನ್ ಹೋಟೆಲ್ಗಳಲ್ಲಿ ಬಿರುಕು ಹೆಚ್ಚಾಗಿದೆ ಭದ್ರತೆಯ ದೃಷ್ಟಿಯಿಂದ ಮೌಂಟ್ ವ್ಯೂ ಮತ್ತು ಮಲಾರಿ ಇನ್ ಹೋಟೆಲ್ಗಳನ್ನು ಮುಚ್ಚಲಾಗಿದೆ
ಎನ್ಡಿಆರ್ಎಫ್ ಮತ್ತು ಎಸ್ಡಿಆರ್ಎಫ್ ಜಂಟಿ ತಂಡ ಮನೆ ಮನೆಗಳಿಗೆ ತೆರಳಿ ಪರಿಶೀಲನೆ ನಡೆಸುತ್ತಿದೆ. ಜೆಪಿ ಕಾಲೋನಿಯಲ್ಲಿ 50 ಸಂತ್ರಸ್ತ ಕುಟುಂಬಗಳನ್ನು ಸ್ಥಳಾಂತರಿಸಲಾಗಿದೆ. ಮತ್ತೊಂದೆಡೆ ಜೋಶಿ ಮಠದಿಂದ ಔಲಿಗೆ ಹೋಗುವ ರೋಪ್ವೇ ಟವರ್ನ ಸುತ್ತ ನೆಲದಲ್ಲಿ ಬಿರುಕು ಕಾಣಿಸಿಕೊಂಡಿದೆ. ಮುಂದಿನ ಆದೇಶದವರೆಗೆ ರೋಪ್ವೇ ಕಾರ್ಯಾಚರಣೆಯನ್ನು ನಿಲ್ಲಿಸಲಾಗಿದೆ.